श्री गुरु बसवलिंगाय नमः। बसव टीवी वीक्षकरिगेल्ल शरण शरणार्थिगळु, नानु प्रोफेसर एस वि पट्टणशेट्टि नाल्कारु कृतिगळन्नु रचने माडिद्देने। आ नाल्कारु कृतिगळल्लि वचन श्रीगंध एन्नुव कृति इत्तीचेगे प्रकटवागिदे। ई संग्रहदल्लि 365 वचनगळिवे, आधुनिक वचनगळु। ई आधुनिक वचनगळल्लि 16 वचनगळन्नु विवेचने माडलिक्के नानु इल्लिगे बंदिद्देने। ಅದರಲ್ಲಿ ಒಂದು ವಚನವನ್ನು ಈಗ ನಾನು ವಾಚನ ಮಾಡುತ್ತೇನೆ। ಇದೇ ವಚನವನ್ನು ಮಿತ್ರಾಯವಂತ ಕೆಂದುಹುಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ। ಈಗ ನಾನು ವಚನವನ್ನು ವಾಚನ ಮಾಡ್ತಾ ಇದ್ದೇನೆ। ಗಾಢ ದೈವ ಭಕ್ತಿ ಉಚಿತವಯ್ಯ, ಗಾಢ ದೈವ ಭಕ್ತಿ ಉಚಿತವಯ್ಯ, ಮೂಢ ನಂಬಿಕೆ ಅನುಚಿತವಯ್ಯ, ಮೂಢ ನಂಬಿಕೆ ಭಕ್ತಿ ಅನುಚಿತವಯ್ಯ, ಮೂಢ ಭಕ್ತಿ ಕ್ರಿಯಾಹೀನತೆಗೆ ಕಾರಣ, ಕ್ರಿಯಾಹೀನತೆ ವಿಚಾರಹೀನತೆಗೆ ಕಾರಣ, ವಿಚಾರಹೀನತೆ ವಿವೇಕಹೀನತೆಗೆ ಕಾರಣವಾಗುವ ದಯ್ಯ, ವಿವೇಕಹೀನತೆ ಬದುಕನೇ ನಿರರ್ಥಕಗೊಳಿಸುವ ದಯ್ಯ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ। ಗಾಢ ದೈವ ಭಕ್ತಿ ಉಚಿತವಯ್ಯಾ, ಮೂಢ ನಂಬಿಕೆ ಭಕ್ತಿ ಅನುಚಿತವಯ್ಯಾ, ಗಾಢ ದೈವ ಭಕ್ತಿ ಉಚಿತವಯ್ಯಾ, ಮೂಢ ನಂಬಿಕೆ ಭಕ್ತಿ ಅನುಚಿತವಯ್ಯಾ, ಗಾಢ ದೈವ ಭಕ್ತಿ ಉಚಿತವಯ್ಯಾ, ಮೂಢ ಭಕ್ತಿ ಕ್ರಿಯಾಹೀನತೆಗೆ ಕಾರಣ, ಮೂಢ ಭಕ್ತಿ ಕ್ರಿಯಾಹೀನತೆಗೆ ಕಾರಣ, ಕ್ರಿಯಾಹೀನತೆ ವಿಚಾರಹೀನತೆಗೆ ಕಾರಣ, ಕ್ರಿಯಾಹೀನತೆ ವಿಚಾರಹೀನತೆಗೆ ಕಾರಣ, ವಿಚಾರಹೀನತೆ ವಿವೇಕಹೀನತೆಗೆ ಕಾರಣ, ವಿಚಾರಹೀನತೆ ವಿವೇಕಹೀನತೆಗೆ ಕಾರಣ, ವಿವೇಕಹೀನತೆ ಬದುಕನೆ ನಿರರ್ಥಕಗೊಳಿಸುವುದು, ವಿವೇಕಹೀನತೆ ಬದುಕನೆ ನಿರರ್ಥಕಗೊಳಿಸುವುದು, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಗಾಢ ದೈವ ಭಕ್ತಿ ಉಚಿತವಯ್ಯ, ಗಾಢ ದೈವ ಭಕ್ತಿ ಉಚಿತವಯ್ಯ, ಮೂಢ ನಂಬಿಕೆ ಭಕ್ತಿ ಅನುಚಿತವಯ್ಯ, ಮೂಢ ನಂಬಿಕೆ ಭಕ್ತಿ ಅನುಚಿತವಯ್ಯ, ಮೂಢ ಭಕ್ತಿ ಕ್ರಿಯಾಹೀನತೆಗೆ ಕಾರಣ, ಕ್ರಿಯಾಹೀನತೆ ವಿಚಾರಹೀನತೆಗೆ ಕಾರಣ, ವಿಚಾರಹೀನತೆ ವಿವೇಕಹೀನತೆಗೆ ಕಾರಣ, ವಿವೇಕಹೀನತೆ ಬದುಕನೆ ನಿರರ್ಥಕಗೊಳಿಸುವುದು, ವಿವೇಕಹೀನತೆ ಬದುಕನೆ ನಿರರ್ಥಕಗೊಳಿಸುವುದು, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ। ಗಾಢ ದೈವ ಭಕ್ತಿ, ಗಾಢ ದೈವ ಭಕ್ತಿ ಉಚಿತವಯ್ಯ। ಗಾಢ ದೈವ ಭಕ್ತಿ ಅಂದರೆ ಏನು? ಈ ವಿಶ್ವ ಒಂದು, ಈ ವಿಶ್ವ ಸೃಷ್ಟಿಕರ್ತ ಒಬ್ಬನೇ, ಅವನನ್ನೇ ನಾವು ದೇವರೆಂದು ಕರೆಯುತ್ತೇವೆ। ಒಬ್ಬನೇ ದೇವರು, ವಿಶ್ವ ಒಂದು, ಮಾನವಕುಲ ಒಂದು, ಇದನ್ನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ತಮ್ಮ ವಚನ ಮೂಲಕವಾಗಿ ತೋರಿಸಿಕೊಟ್ಟಂಥ ನಿದರ್ಶನ। ಗಾಢ ದೈವ ಭಕ್ತಿ ಎಂದರೆ ಒಬ್ಬನೇ
ಅಗಮ್ಯ ಅಗೋಚರ ಅಪ್ರತಿಮವಾಗಿರುವ ಆ ಚೇತನವನ್ನು ಆ ದೇವರನ್ನು ನಾನು ಶ್ರದ್ಧೆಯಿಂದ ನಿಷ್ಠೆಯಿಂದ ಅಥವಾ ಭಕ್ತಿಯಿಂದ ಅಥವಾ ಪ್ರೀತಿಯಿಂದ ಆರಾಧನೆ ಮಾಡುವಂತಹದ್ದು ಉಚಿತವಾದ ಮಾರ್ಗ ನಿಷ್ಠೆ ಇಲ್ಲದ ಪೂಜೆ ವ್ಯರ್ಥ ಶ್ರದ್ಧೆ ಇಲ್ಲದ ಪೂಜೆ ವ್ಯರ್ಥ ಅದೇ ರೀತಿಯಾಗಿ ನಿಷ್ಠೆ ಇಲ್ಲದ ಕಾಯಕ ವ್ಯರ್ಥ ಶ್ರದ್ಧೆ ಇಲ್ಲದ ಕಾಯಕ ನಿರರ್ಥಕ ಇಂತ ಸನ್ನಿವೇಶದಲ್ಲಿ ಭಗವಂತನು ಒಬ್ಬನೇ ಎನ್ನುವಂತಹದ್ದನ್ನು ನನ್ನ ಮನಸ್ಸಿನಲ್ಲಿ ನಾನು ದೃಢ ಸಂಕಲ್ಪ ಮಾಡಿಟ್ಟುಕೊಂಡು ನಿಷ್ಠೆಯಿಂದ ಬಸವಾದಿ ಶರಣರು ತೋರಿದಂತಹ ಇಷ್ಟಲಿಂಗ ಉಪಾಸನೆಯ ಮೂಲಕವಾಗಿ ಸರಳವಾಗಿ ಸುಲಭವಾಗಿ ವಚನ ಪಠಣ ಮಾಡುವ ಮೂಲಕವಾಗಿ ಪೂಜೆ ಮಾಡಿಕೊಳ್ಳುವಂತಹದ್ದು ಗಾಢ ಭಕ್ತಿ ಇಲ್ಲಿ ಚಂಚಲತೆಗೆ ಅವಕಾಶ ಇಲ್ಲವೇ ಇಲ್ಲ 108 ದೇವರಿಗೆ ಅವಕಾಶ ಇಲ್ಲವೇ ಇಲ್ಲ ಅಪ್ರತಿಮ ಚೇತನವಾಗಿರುವಂತಹ ಅರಿವಿನ ಮೂಲಕವಾಗಿ ಕಂಡುಕೊಳ್ಳಬೇಕಾದಂತಹ ಆ ಪರಮಾತ್ಮನನ್ನ ಶ್ರದ್ಧೆಯಿಂದ ನಿಷ್ಠೆಯಿಂದ ಏಕದೇವೋಪಾಸನೆಯ ಮೂಲಕವಾಗಿ ನಾನು ಪ್ರಾರ್ಥಿಸುವಂತಹದ್ದು ಅತ್ಯಂತ ಉಚಿತವಾದ ಮಾರ್ಗ ಯೋಗ್ಯವಾದ ಮಾರ್ಗ ಇನ್ನು ಎರಡನೇ ಹಂತದಲ್ಲಿ ಮೂಢ ಭಕ್ತಿ ಮೂಢ ನಂಬಿಕೆ ಭಕ್ತಿ ಅನುಚಿತವಯ್ಯ ಮೂಢ ನಂಬಿಕೆ ಭಕ್ತಿ ಎಂದರೆ ಏನು ಇರುವ ಒಬ್ಬ ದೇವರನ್ನ ಹಲವಾರು ದೇವರನ್ನ ನಿರ್ಮಾಣ ಮಾಡಿಕೊಂಡು ಜಡಗುಡಿಗಳಲ್ಲಿ ಕಲ್ಲು ಕಟ್ಟಿಗೆಗಳಲ್ಲಿ ಪಂಚಲೋಹಗಳಲ್ಲಿ ಮೂರ್ತಿ ಪೂಜೆ ಮಾಡಲಿಕ್ಕೆ ಆಡಂಬರದ ಪೂಜೆ ಮಾಡುವಂತಹದ್ದು ಪೂಜೆ ಮಾಡಿಸುವಂತಹದ್ದು ಪೂಜಾರಿ ಪುರೋಹಿತರ ಮೂಲಕವಾಗಿ ಮಾಡಿಸುವಂತಹ ಭಕ್ತಿ ಏನಿದೆ ಅಲ್ಲ ಅದು ಅನುಚಿತ ಪೂಜೆ ಮಾಡುವ ವ್ಯಕ್ತಿ ಪುರೋಹಿತ ಪೂಜೆ ಮಾಡಿಸುವವರು ನಾವು ನಾನು ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬುತ್ತದೆ ಬೇರೆಯವರು ಊಟ ಮಾಡಿದರೆ ಅವನ ಹೊಟ್ಟೆ ತುಂಬುತ್ತದೆ ನನ್ನ ಶ್ರದ್ಧೆಯನ್ನ ನನ್ನ ನಿಷ್ಠೆಯನ್ನ ಪೂಜಾರಿಯ ಮೂಲಕವಾಗಿ ನಾನು ವ್ಯಕ್ತಪಡಿಸುವಂತಹದ್ದು ತಪ್ಪು ಅದು ಅನುಚಿತ ಒಬ್ಬ ದೇವರನ್ನ ಹಲವಾರು ಹೆಸರಿನ ಮೂಲಕವಾಗಿ ಜಡಗುಡಿಗಳಲ್ಲಿ ಮೂರ್ತಿ ಪೂಜೆ ಮಾಡುತ್ತಾ ಹೋದರೆ ಅದು ಮೂಢಭಕ್ತಿ ಆಗುತ್ತದೆ ಹಾಗಾದರೆ ದೇವರ ಪೂಜೆ ಮೂರ್ತಿ ಪೂಜೆ ಮಾಡುವುದು ತಪ್ಪೆ ಎನ್ನುವಂತ ನಂಬಿಕೆ ಸಹಜವಾಗಿ ಅಲ್ಲಿ ಉದ್ಭವ ಆಗುತ್ತದೆ ಪ್ರಶ್ನೆ ಆದರೆ ಮೂರ್ತಿ ಪೂಜೆಯ ಮೂಲಕವಾಗಿ ನಂಬಿಕೆ ಇಟ್ಟು ಪೂಜೆ ಮಾಡುವಂತ ವ್ಯಕ್ತಿಗಳಿಗೆ ಅದು ಯೋಗ್ಯವಾಗಿ ಕಾಣಬಹುದು ಆದರೆ ಬಸವಾದಿ ಶರಣರ ತತ್ವದ ಪರವಾಗಿ ತಿಳಿದುಕೊಳ್ಳಬೇಕಾಗಿದ್ದರೆ ಮೂರ್ತಿ ಪೂಜೆ ನಿಷಿದ್ಧ ಉದಾಹರಣೆ ಕೊಡ್ತಾರೆ ಮೂಢನಂಬಿಕೆಗೆ ಈ ನಿಸರ್ಗದಲ್ಲಿ ಸಹಜವಾಗಿ ಸೃಷ್ಟಿ ಸೌಂದರ್ಯ ಇದೆ ಈ ಪೃಥ್ವಿ ಅಂದ ಚಂದದ ಭೂಮಿ ಅಂದದ ಚಂದದ ಭೂಮಿಗೆ ಬಂದು ಸ್ವರ್ಗವನೇಕೆ ಬಯಸುವುದು ಎನ್ನುವಂತಹ ಕವಿವಾಣಿ ಈ ನಿಸರ್ಗದಲ್ಲಿ ಸಹಜವಾಗಿ ಹುಟ್ಟಿ ಬೆಳೆಯುವಂತಹ ಗಿಡಮರಗಳು ನಮ್ಮನ್ನು ರಕ್ಷಣೆಗೆ ಮಾಡ್ತಾ ಇದ್ದಾವು ಇಂಥ ರಕ್ಷಣೆ ಮಾಡುವಂತಹ ಉಸಿರು ಕೊಡುವಂತಹ ಗಿಡಮರಗಳ ಮೂಲಕವಾಗಿ ಹಸಿರೇ ಉಸಿರಾಗಿರುವಂತಹ ಈ ನಿಸರ್ಗದಲ್ಲಿ ನಾವು ಉಸಿರಾಡುತ್ತಾ ಬದುಕುತ್ತಿದ್ದೇವೆ ನಾವು ಜೀವಂತವಾಗಿ ಇದ್ದೇವೆ ಆದರೆ ಇದೇ ನಿಸರ್ಗದಲ್ಲಿ ಕೊಡುವಂತಹ ಆ ಗಿಡಮರಗಳನ್ನು ಜ್ಯೋತಿಷಿಗಳು ಪುರೋಹಿತರು ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸಿ ತಮ್ಮ ಒಂದು ಹೊಟ್ಟೆಪಾಡಿಗಾಗಿ ಮಾರ್ಗ ಬದಲಾಯಿಸುತ್ತಾರೆ ಈಗಾಗಲೇ ಬದಲಾಯಿಸಿದ್ದಾರೆ ಇದು ನಮ್ಮ ದೇಶದಲ್ಲಿ 100,000 ವರ್ಷಗಳ ನಡೆದು ಬಂದಿದೆ ಈಗ ಉದಾಹರಣೆಯಾಗಿ ಒಂದು ಬನ್ನಿಯ ಗಿಡವಿದೆ ಒಂದು ಅರಳಿಯ ಮರವಿದೆ ಒಂದು ಬೇವಿನ ಗಿಡವಿದೆ
ಮರದ ಬಡ್ಡೆಗೆ ಹಸಿರು ಹೊಸ ಸೀರೆಯ ಸುತ್ತಿ 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 ತಿರುಗುವರಯ್ಯ ಮರದ ಬಡ್ಡೆಗೆ ಹಸಿರು ಸೀರೆಯ ಸುತ್ತಿ ಸುತ್ತಿ ತಿರುಗುವರಯ್ಯ ಹರಿದ ಸೀರೆಯ ತಿರುಕಿ ಮುದುಕಿಗೆ ಹಳೆಯ ಸೀರೆಯನ್ನು ಕೊಡರಯ್ಯ ಇದು ಮೂಢನಂಬಿಕೆ ಆ ಗಿಡಮರಗಳಿಗೆ ಸೀರೆ ಉಡಿಸುವ ಅವಶ್ಯಕತೆ ಏನಿದೆ ಪೂಜೆ ಮಾಡಿದರೆ ಬರುವ ದೇವು ಏನಿದೆ ಆ ಗಿಡಗಳು ಬಯಸುವುದು ಮಣ್ಣು ನೀರು ಗೊಬ್ಬರ ಸೂರ್ಯನ ಶಾಖ ನಮ್ಮ ಸೀರೆಯನ್ನು ಅಲ್ಲ ಪುರೋಹಿತ ಹೇಳುವಂತಹದ್ದು ಆ ಬನ್ನಿ ಗಿಡಕ್ಕೆ ಶ್ರಾವಣ ಸೋಮವಾರದಲ್ಲಿ ಅಥವಾ ಮಹಾನವಮಿಯಲ್ಲಿ ನೀವು ಹೋಗಿ ಪೂಜೆ ಮಾಡಿರಿ ಪೂಜೆ ಮಾಡಿದ ಮೂಲಕವಾಗಿ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತದೆ ಎನ್ನುವಂಥದ್ದು ನೂರಕ್ಕೆ ನೂರು ಹುಸಿ ನೂರಕ್ಕೆ ನೂರು ಸುಳ್ಳು ಗಿಡಕ್ಕೆ ಬೇಕಾಗಿರುವುದು ನೀರು ಗೊಬ್ಬರವೇ ಹೊರತು ಹೊಸ ಸೀರೆಯಲ್ಲ ಇದು ಮೂಢನಂಬಿಕೆ ಇದು ಮೂಢನಂಬಿಕೆ ಒಂದು ತಮಾಷೆಗಾಗಿ ಒಂದು ಉದಾಹರಣೆ ಕೊಡ್ತಾನೆ ಈಗ ನಿಮಗೆ ಒಬ್ಬ ಅತ್ಯಂತ ಸಂತೋಷವಾಗಿ ಬದುಕುವಂಥ ಇಬ್ಬರು ಗಂಡ ಹೆಂಡತಿ ಗಂಡ ನೌಕರಿ ಮಾಡ್ತಾ ಇದ್ದ ಹೆಂಡತಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಳು ಆ ಗಂಡ ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಪಾರ ಬೆಳಗಿನ ಜಾವ ತನ್ನ ಏಳುವ ಪೂರ್ವ ಕಾರ್ಯದಲ್ಲಿ ತಾನು ಏಳುವ ಪೂರ್ವದಲ್ಲಿ ಹೆಂಡತಿಯ ಮುಖವನ್ನು ನೋಡಿಯೇ ಹೇಳ್ತಾ ಇದ್ದವ ಅವಳು ಸಹಜವಾಗಿ ಚಹಾ ಮಾಡ್ಕೊಂಡು ಬಂದದ್ದು ಕೊಡ್ತಾ ಇದ್ದಳು ಚಹಾ ಕೊಡ್ಲಿಕ್ಕೆ ಬಂದಾಗ ಹೆಂಡತಿ ಮುಖ ನೋಡಿಕೊಂಡು ಚಹಾ ಕುಡಿದು ಸಂತೋಷವಾಗಿ ಹೇಳ್ತಾ ಇದ್ದ ಒಂದು ದಿವಸ ಏನಾಯಿತು ಅವರ ಮಲಗುವ ಕೋಣೆಯಲ್ಲಿ ಒಂದು ಬೆಕ್ಕು ನುಸುಳಿತು ಬೆಕ್ಕು ನುಸುಳಿ ಟಿಪಾಯಿ ಮೇಲಿಟ್ಟಂಥ ಮೊಬೈಲನ್ನು ಕೆಡವಿತು ಕೆಡವಿದ ಸಪ್ಪಳಕ್ಕೆ ಆ ಗಂಡನಿಗೆ ಎಚ್ಚರ ಆಯಿತು ಎಚ್ಚರಾದ ಕೂಡಲೇ ಎದ್ದು ನೋಡ್ತಾನ ಬೆಕ್ಕು ಕಂಡಿತು ಬೆಕ್ಕು ಕಂಡಿತು ಹೆಂಡತಿ ಇನ್ನೂ ಬಂದಲ್ಲ ಚಹಾತು ಬಂದಲ್ಲ ಅಯ್ಯೋ ನಾನಿವತ್ತು ಹೆಂಡತಿ ಮುಖ ನೋಡಲಿಲ್ಲ ಬೆಕ್ಕಿನ ಮುಖ ನೋಡಿದೆ ನನಗೇನು ಅನಾಹುತ ಆಗತ್ತೋ ಏನೋ ಇವತ್ತು ಎನ್ನುವಂಥ ಒಂದು ಚಿಂತೆಯಲ್ಲಿಯೇ ಆತ ಎದ್ದ ಹೆಂಡತಿ ಆಗ ಚೆಹರೆಗೆ ತೆಗೆದುಕೊಂಡು ಬಂದಳು ಹೆಂಡತಿಗೂ ಸಿಟ್ಟು ಮಾಡಿದ ಇಂಥ ನಿನ್ನ ಮುಖ ನೋಡಬೇಕಾಯ್ತು ಇವತ್ತು ಬೆಕ್ಕಿನ ಮುಖ ನೋಡೇನಿ ಏನು ಅನಾಹುತ ಆಗತ್ತೋ ಗೊತ್ತಿಲ್ಲ ನಮಗೆ ಅಂತ ಅಂತ ತನ್ನ ಉಪಹಾರ ಮುಗಿಸಿದ ಎಲ್ಲ ಆಯಿತು ಆಫೀಸ್ಗೆ ಹೋದ ಆಫೀಸ್ಗೆ ಹೋಗ್ಬೇಕಾದ್ರೆ ಹೆಂಡತಿ ಹೇಳಿದ ಇವತ್ತೇನೋ ಸ್ವಲ್ಪ ಅನಾಹುತ ಕಾಣತಿ ಎಚ್ಚರನ ಇರು ಅಂಥೇಳಿ ಆಫೀಸಿಗೆ ಹೋದ ಆಫೀಸ್ನಾಗ ಸಹಿತ ಬಾಸನ್ನು ನೋಡಿದ ಇಲ್ಲಿ ಏನಾಗತ್ತೆ ಏನೋ ಬೆಕ್ಕು ನೋಡೇನಿ ಎದ್ದು ಕೂಡಲೇ ಬೆಕ್ಕು ನೋಡೇನಿ ಆಯಿತು ಐದೂವರೆ ಆಯಿತು ಆಫೀಸ್ ಬಿಡ್ತು ಮನೆಗೆ ಮೂರ್ನಾಲ್ಕು ಸಲ ಫೋನ್ ಮಾಡಿದ ಏನಾರ ಅನಾಹುತ ಆಗೈತೆ ಅಂಥೇಳಿ ಕೆಡಕಾಗೈತೆ ಅಂಥೇಳಿ ಇಲ್ಲ ಇಲ್ಲ ಅಂತಂದ್ಲು ಆರು ಗಂಟೆಗೆ ಮನೆಗೆ ಬಂದ ಮತ್ತು ಹೆಂಡತಿ ಚಹಾ ತೆಗೆದುಕೊಂಡು ಬಂದು ಚಹಾ ಕೊಟ್ಟಲು ಏನಾಗಿಲ್ಲಲ್ಲ ಭಾಳ ಸಂತೋಷ ಆತಿವತ್ತು ಅಂತ ಸಂತೋಷ ಪಡೋ ಹೊತ್ತಿನಾಗ ಸಂತೋಷವಾಗಿದ್ದ ಹೊತ್ತಿನಾಗನ ಹೆಂಡತಿ ಚಹಾ ಕೊಟ್ಟು ಮುಂಚೆ ಭಾಗಲಿಕ್ಕೆ ಹೋದಳು ಹೋದ ಕೂಡಲ ಮುಂಜಾನೆ ಕಂಡಂಥ ಬೆಕ್ಕು ಅವರ ಮನೆ ಮುಂದೆ ಓಡಿ ಹೋಗ್ತಾ ಇತ್ತು ಒಬ್ಬ ಹುಡುಗನ ಬೈಕಿಗೆ ಸಿಕ್ಕು ಸತ್ತೋಯಿತು ಹೆಂಡತಿ ಓಡ್ಕೊಂತ ಬಂದಳು ಏನ್ರಿ 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 ಏನು ಏನತ್ತ 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 ಅಂತ ಗಾಬರಿಯಿಂದ ಮಾಡುವ ಏನಿಲ್ಲರಿ ನೀವು ಮುಂಜಾನೆ ಏನು ಬೆಕ್ಕು ನೋಡಿದ್ರಲ್ಲ ನಮಗೇನು ಅನಾಹುತ ಆಗತ್ತೆ ಅಂತ ಹೇಳಿದ್ರಲ್ಲ ನಮಗೆ ಏನೇನೂ ಆಗಲಿಲ್ಲರಿ ನೀವು ನೋಡಿದ ಬೆಕ್ಕು ಆ ಪಕ್ಕದ ಮನೆ ಹುಡುಗನ ಬೈಕಿಗೆ ಗಾಳಿ ಸಿಕ್ಕು ಸತ್ತು ಹೋಗೈತಿ ಇವತ್ತು ನೋಡಿ ಎಂಥ ಒಂದು ದುರಂತ ಇದು ಇವ ನೋಡಿದ ಬೆಕ್ಕು ಇವಾಗೇನಾಗಲಿಲ್ಲ ಬೆಕ್ಕಿಗೆ ಅನಾಹುತ ಆಯಿತು ಹೆಂಡತಿ ಮರೇನು ನೋಡಬೇಕು ಬೆಕ್ಕು ನೋಡಿದ್ರೆ ಅದಿಷ್ಟ ಇಂಥ ಒಂದು ಮೂಢನಂಬಿಕೆಯಿಂದ ಬದುಕು ನಿಜವಾಗಿಯೂ ಜಂಜಾಟವಾಗ್ತಾ ಇದೆ ಅದು ಅನಿಷ್ಟವಾಗ್ತಾ ಇದೆ ಅಯೋಗ್ಯವಾಗ್ತಾ ಇದೆ ಹಂಗಾದ್ರೆ ಇಂಥ ಅನುಚಿತವಾದಂಥ ಮೂಢಭಕ್ತಿ ನೋಡಿಲ್ಲ ಹೇಳ್ತಾನೆ ನನಗೆ ಕ್ರಿಯಾಹೀನತೆಗೆ ಕಾರಣವಾಗುವ ದಯ್ಯ ಈಗ ನೋಡ್ರಿ ಅವ ಮುಂಜಾನೆ ಕಂಡಂಥ ಆ ಬೆಕ್ಕಿನಿಂದಾಗಿ ಇಡೀ ದಿನ ಆಫೀಸಿನಲ್ಲಿ ಅವ ಯಾವುದೇ ಕೆಲಸ ಮಾಡಬೇಕಾದ್ರೂ ಸಹಿತ ಅರೆ ಮರೆ ಮನಸ್ಸಿನಿಂದ ಅರೆ ಕೊರೆಯ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದ ಯಾವುದೇ ಕೆಲಸ ಸ್ಪಷ್ಟವಾಗಿ ದಾಖಲಾಗ್ತಾ ಇಲ್ಲ ಅವನ ಮನಸ್ಸಿಗೆ ನೆಮ್ಮದಿ ಇಲ್ಲ ಒಂದು ಮೂಢಭಕ್ತಿ ಒಂದು ಮೂಢಭಕ್ತಿ ಅವನ ಮಾಡುವ ಕರ್ತವ್ಯದಲ್ಲಿ ನಿಷ್ಠೆ ಇಲ್ಲ ಕರೆ ಕೊರೆಯಾಗಿ ಕೆಲಸ ಮಾಡ್ತಾ ಇದ್ದಾನ ಆಫೀಸಿನ ಬಾಸರ ಸಹಿತ ಒಪ್ಪಿಗೆ ಇಲ್ಲ ಮನೆ ಕಡೆಗೆ ಲಕ್ಷ್ಯ ಇದೆ ಆಫೀಸಿನ ಕಡೆ ಲಕ್ಷ್ಯ ಇದೆ ಬೆಕ್ಕಿನ ಕಡೆ ಲಕ್ಷ್ಯ ಇದೆ ಅಂದರೆ
ಕ್ರಿಯಾಹೀನತೆಗೆ ಕಾರಣವಾಗುವ ದಯ್ಯ. ಯಾವಾಗ ನೀವು ಕ್ರಿಯಾಹೀನರಾದಿರಿ, ಯಾವಾಗ ಕಾಯಕ ರಹಿತರಾದಿರಿ, ಬಸವಣ್ಣವರು ಇದನ್ನೇ ಹೇಳ್ತಾ ಇದ್ದಾರೆ, ಕಾಯಕ ನಿಷ್ಠೆ ಅದು ಅರಿವಿನ ಮೊದಲ ಮೊಟ್ಟ ಮೊದಲ ಮೆಟ್ಟಿಲು. ಕ್ರಿಯಾಹೀನತೆ ಯಾವಾಗ ಆಯಿತು, ವಿಚಾರಹೀನತೆ ಪ್ರಾರಂಭವಾಗ್ತಾ ಇದೆ, ವಿಚಾರ ಮಾಡುವ ಪ್ರವೃತ್ತಿ ಕುಂಠಿತವಾಗ್ತಾ ಇದೆ. ಮನುಷ್ಯ ಭಾವಜೀವಿಯೂ ಹೌದು, ವಿಚಾರಜೀವಿಯೂ ಹೌದು. ಪ್ರಾಣಿಗಳು ವಿಚಾರ ಮಾಡುವುದಿಲ್ಲ, ಆದರೆ ಮನುಷ್ಯ ವಿಚಾರ ಮಾಡುತ್ತಾನೆ. ನಾವು ವಿಚಾರ ಮಾಡುವುದನ್ನು ಬಿಟ್ಟುಕೊಟ್ಟರೆ, ಸರಿಯಾದ ವಿಚಾರ ಮಾಡದೇ ಇದ್ದಪ್ಪರ ನಾವು ಸಹಿತ ಪ್ರಾಣಿಗಳಂತೆಯೇ ಆಗುತ್ತೇವೆ. ನಮ್ಮ ವಿಚಾರಹೀನತೆ ನನ್ನ ಬದುಕಿನಲ್ಲಿ ಒಳ್ಳೆಯ ಮಾರ್ಗವನ್ನು ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ವಿಚಾರಹೀನಾದಾಗ ಯಾವುದೋ ಒಬ್ಬ ಭಗವಂತ ರೂಪದಲ್ಲಿ ಬಂದಂಥ ಒಬ್ಬ ವೇಷಗಾರ ಸ್ವಾಮೀಜಿಯವರು ಬಂದು ನಮ್ಮನ್ನು ಆಳ್ಲಿಕ್ಕೆ ಶುರು ಮಾಡ್ತಾರೆ, ದಬ್ಬಾಳಿಕೆ ಶುರು ಮಾಡ್ತಾರೆ, ಶೋಷಣೆ ಶುರು ಮಾಡ್ತಾರೆ, ನೀನು ಇಂಥಕ್ಕಾಗೆ ಮಾಡು, ಹೀಗೆ ತಪ್ಪು ಕಲ್ಪನೆ ಕೊಟ್ಟು ಆ ಮನುಷ್ಯನನ್ನು ಮತ್ತಷ್ಟು ಅಧೀರಗೊಳಿಸ್ತಾರೆ, ಆ ವಿಚಾರ ಮಾಡುವ ಶಕ್ತಿಯನ್ನೇ ಕುಂದಿಸ್ತಾರೆ. ಯಾವಾಗ ಮನುಷ್ಯ ವಿಚಾರ ಮಾಡುವುದನ್ನು ಬಿಟ್ಟುಕೊಟ್ಟ, ಅವ ಮನುಷ್ಯ ಮನುಷ್ಯನಾಗಿ ಉಳಿಯುವುದಿಲ್ಲ. ಆವಾಗ ಅನೇಕ ದುರ್ಗುಣಗಳು ಬೆಳೆಯಕ್ಕೆ ಶುರುವಾಗ್ತಾವೆ, ನಮ್ಮ ಮನಸ್ಸಿನಲ್ಲಿರುವಂತಹ ಅನೇಕ ಸಂಶಯಗಳು ಬೃಹದಾಕಾರವಾಗಿ ದೇವನನ್ನು ಬೆಳೀತದವು, ಪಿಶಾಚಿ ಆಗ್ತದವು, ಮಾನಸಿಕ ಅಸ್ವಸ್ಥತೆ ಪ್ರಾರಂಭವಾಗ್ತಾ ಇದೆ. ಮಾನಸಿಕ ಅಸ್ವಸ್ಥತೆ ಮೂಢನಂಬಿಕೆ ಮೂಲ ಕಾರಣ, ಮೂಢನಂಬಿಕೆ ಮೂಲ ಕಾರಣ. ಅದನ್ನೇ ನಾನು ನಿಷ್ಠೆಯಿಂದ ಶ್ರದ್ಧೆಯಿಂದ ಗಾಢ ದೈವ ಭಕ್ತಿಯನ್ನು ತೋರಿದ್ದರೆ ಇವು ಯಾವ ಬರಲಿಕ್ಕೆ ಸಾಧ್ಯವೇ ಇದ್ದಿಲ್ಲ. ವಿಚಾರಹೀನಾದ ಮನುಷ್ಯ ಬದುಕಿದರೇನು, ಸತ್ತರೇನು? ನಾನು ಬದುಕಬೇಕಾಗಿದ್ದರೆ ವಿಚಾರವಂತನಾಗಿ ಬದುಕಬೇಕು. ಭಾವಜೀವಿ ಹೌದು, ಆದರೆ ವಿಚಾರಗಳು ಮನುಷ್ಯನನ್ನು ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾವು. ಹಾಗೆ ವಿಚಾರ ಮಾಡುವಂತಹ ವ್ಯಕ್ತಿಗಳು, ಬಸವಣ್ಣನಂತಹ ವ್ಯಕ್ತಿಗಳು, ಅರಿಸ್ಟಾಟಲ್ನಂಥ ವ್ಯಕ್ತಿಗಳು, ಪ್ಲೇಟೋನಂಥ ವ್ಯಕ್ತಿ, ಪೆರಿಯಾರಂಥ ವ್ಯಕ್ತಿಗಳು ವಿಚಾರ ಮಾಡಿ 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 ಈ ಜಗತ್ತಿಗೆ ಯಾವುದು ಯೋಗ್ಯವಿದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಅವರು. ಇದಕ್ಕೆ ಕಾರಣ ವಿಚಾರ. ಜಗತ್ತಿನಲ್ಲಿ ಎಲ್ಲೇ ಇರಲಿ ಆ ವಿಚಾರ ಮಾಡುವ ವ್ಯಕ್ತಿ ಜಗತ್ತಿನ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುತ್ತಾನೆ. ಹೆಗಲ ಮೇಲೆ ಕುಳಿತವರು ಕೆಳಗೆ ಇಳಿಯಲೇಬೇಕು. ತಿಳುವಳಿಕೆ ಕೊಡುವಂಥ ವ್ಯಕ್ತಿಗಳು, ಬಸವಣ್ಣನಂಥ ವ್ಯಕ್ತಿ, ಅಂಬೇಡ್ಕರ್ನಂಥ ವ್ಯಕ್ತಿ, ವಿವೇಕಾನಂದನಂಥ ವ್ಯಕ್ತಿ, ಪೆರಿಯಾರ್ನಂಥ ವ್ಯಕ್ತಿ, ಅರಿಸ್ಟಾಟಲ್ನಂಥ ವ್ಯಕ್ತಿ, ಸಾಕ್ರೆಟಿಸ್ನಂಥ ವ್ಯಕ್ತಿ, ಅವರು ಜನಮನದಲ್ಲಿ ಅಚ್ಚಳಿಯದೇ ಉಳಿಯುತ್ತಾರೆ, ಅಚ್ಚಳಿಯದೇ ಉಳಿಯುತ್ತಾರೆ. ಯಾಕೆಂದರೆ ಅವರು ವಿಚಾರವಂತರು. ಮನುಷ್ಯ ವಿಚಾರವನ್ನು ಪ್ರಚೋದನೆ ಮಾಡಬೇಕು, ಅರಳಿಸಬೇಕು. ಪುರೋಹಿತಶಾಹಿ ಜನಾಂಗ ಏನು ಮಾಡ್ತಾರೆ, ಆ ವಿಚಾರಗಳನ್ನು ಸಹಜವಾಗಿ ಕಮರಿಸುತ್ತಾರೆ, ಕಮರಿಸುತ್ತೆ, ಸುಟ್ಟು ಹಾಕುತ್ತಾರೆ. ಅದಕ್ಕಾಗಿ ಪುರೋಹಿತರ ಮೂಢ ಭಕ್ತಿ ತೋರಿಸಿಕೊಡ್ತಾರಲ್ಲ, ಅದನ್ನು ಆದಷ್ಟು ಮಟ್ಟಿಗೆ ನಾವು ಬಿಟ್ಟು ಬಿಡಬೇಕು, ಸಂಪೂರ್ಣ ಬಿಟ್ಟು ಬಿಡಬೇಕು. ನಾವು ಯಾವಾಗ ವಿಚಾರಹೀನತೆಯನ್ನು ವಿಚಾರಹೀನತೆಗೆ ಪಕ್ಕ ಆದಿವಿ, ವಿಚಾರ ಮಾಡುವುದನ್ನು ಬಿಟ್ಟಿವಿ ಅಂದಪ್ಪ, ಮುಂದಿನ ಲೈನು ವಿವೇಕಹೀನತೆಗೆ ಕಾರಣವಾಗುವುದಯ್ಯ. ಮನುಷ್ಯ ವಿವೇಕಶಾಲಿ, ವಿವೇಕಾನಂದರು ನಾವು, ನಾವು ನೀವೆಲ್ಲರೂ ವಿವೇಕಾನಂದರು. ವಿವೇಕದ ಮೂಲಕವಾಗಿ ಆನಂದ ಪಡೆಯುವಂತಹ ಮನುಷ್ಯರು ನಾವು. ಈ ವಿವೇಕವನ್ನು ನಾವು ಪಡೆದುಕೊಳ್ಬೇಕಾಗಿದ್ದರೆ ವಿಚಾರ ಶಕ್ತಿ ಬೇಕು, ಕ್ರಿಯಾಶಕ್ತಿ ಬೇಕು. ಒಂದಕ್ಕೊಂದು ಪೂರಕ. ಇವು ಒಂದು ಸೈಕಲ್ ಚೈನ್ ಇದ್ದಂಥದ್ದು. ಕ್ರಿಯಾಶೀಲತೆ ಬಂದಾಗ ವಿಚಾರಶಕ್ತಿ ಅರಳುತ್ತದೆ, ವಿಚಾರಶಕ್ತಿ ಬಂದಾಗ ಸಹಜವಾಗಿ ವಿವೇಕ ಅರಳುತ್ತಾ ಇದೆ. ಹಂಗರಲ್ಲಿ ಕ್ರಿಯಾಶಕ್ತಿ, ವಿಚಾರಶಕ್ತಿ, ವಿವೇಕ ಶಕ್ತಿ ಸಮ್ಮಿಶ್ರಗೊಂಡಾಗ ಬದುಕು ಅತ್ಯಂತ ಸಾರ್ಥಕವಾಗುತ್ತದೆ. ಇಲ್ಲದೆ ಹೋದರೆ, ನಾನು ವಿವೇಕಶಾಲಿ ಆಗದೇ ಹೋದರೆ ಮಂಗಗಳಿಗೂ ಮರಿಗಳಿಗೂ ಪಶುಗಳಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲವೇ ಇಲ್ಲ. ನಾನು ಮನುಷ್ಯನಾಗಿ ಬದುಕಬೇಕಾಗಿದ್ದರೆ, ನಾನು ಮಾನವೀಯತೆಯಿಂದ ಬದುಕಬೇಕಾಗಿದ್ದರೆ ಕ್ರಿಯಾಶೀಲತೆ ಬೇಕು. ಈ ಕ್ರಿಯಾಶೀಲತೆಗೆ ಗಾಢ ದೈವ ಭಕ್ತಿ ಬೇಕು. ಗಾಢ ದೈವ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ನಾನು ವಿಚಾರವಂತನಾಗುತ್ತೇನೆ,
ವಿವೇಕವಂತನಾಗುತ್ತೇನೆ. ಅದಕ್ಕಾಗಿ ನಾವು ನೀವು ಎಲ್ಲರೂ ಮೂಢನಂಬಿಕೆಯನ್ನು ಬಿಟ್ಟು ಬಿಡಿ. ಆ ಮೂಢನಂಬಿಕೆಯನ್ನು ತೊರೆಯುವುದರಿಂದ ನಮಗೆ ಯಾವ ನುಕ್ಸಾನೂ ಇಲ್ಲ, ಯಾವ ಹಾನಿಯೂ ಇಲ್ಲ, ಆದರೆ ಪುರೋಹಿತರಿಗೆ ಮಾತ್ರ ಹಾನಿಯಾಗುತ್ತದೆ ನಿಜ. ಅದಕ್ಕಾಗಿ ಅವರೇನು ಮಾಡುತ್ತಾರೆ, ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿ ಮೂಢನಂಬಿಕೆಗಳನ್ನು ಬಿತ್ತಿ ಬೆಳೆಸುತ್ತಾರೆ. ಇಂಥ 108 ಮೂಢನಂಬಿಕೆಯನ್ನು ಬಿತ್ತಿ ಬಿತ್ತಿ ಬೆಳೆಸಿ ನಮ್ಮನ್ನು ಹಾಳು ಮಾಡ್ತಾರೆ ಅವರು. ಅದಕ್ಕೆ ದಯವಿಟ್ಟು ಮೂಢನಂಬಿಕೆಯಿಂದ ದೂರವಿರೋಣ. ಬಸವಾದಿ ಶರಣರು ತೋರಿಕೊಟ್ಟಂತಹ ವಿಚಾರ ಶಕ್ತಿಯನ್ನು, ವಿವೇಕ ಸಂಪದವನ್ನು ಪಡೆದುಕೊಳ್ಳೋಣ. ಆ ವಿವೇಕ ಸಂಪದೆಯನ್ನು ಪಡೆದುಕೊಂಡಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ನಾವು ವಿವೇಕಹೀನರಾದಾಗ ನಮ್ಮ ಬದುಕು ಎಲ್ಲವೂ ನಿರರ್ಥಕವಾಗಿ ಹೋಗುತ್ತದೆ. ನಾವು ಪಶು ಸಮಾನವಾಗುತ್ತೇವೆ, ಪ್ರಾಣಿಗಂತಾಗುತ್ತೇವೆ, ಎರಡು ಕಾಲಿನ ಪಶುಗಳಾಗುತ್ತೇವೆ. ಎರಡು ಕಾಲಿನ ಪಶುಗಳು ಆಗಬಾರದೆಂದರೆ ನಾವು ವಿವೇಕವಂತರಾಗಿ ಬಾಳೋಣ, ಶರಣ ತೋರಿದ ಮಾರ್ಗದಲ್ಲಿ ನಡೆಯೋಣ, ವಿವೇಕಾನಂದರ ಮಾರ್ಗದಲ್ಲಿ ನಡೆಯೋಣ, ಸಕ್ರೆಟೀಸರ ಮಾರ್ಗದಲ್ಲಿ ನಡೆಯೋಣ, ವಿಚಾರವಂತರಾಗಿ ಬದುಕೋಣ. ಮನುಷ್ಯರಂತಹ ವ್ಯಕ್ತಿಗಳು ವಿಚಾರವಂತರಾದರೆ, ವಿವೇಕವಂತರಾದರೆ ನನಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಆ ಸಮಷ್ಟಿ ಕಲ್ಯಾಣವೂ ಆಗುತ್ತದೆ, ವ್ಯಷ್ಟಿ ಕಲ್ಯಾಣವೂ ಆಗುತ್ತದೆ. ವ್ಯಷ್ಟಿ ಸಮಷ್ಟಿ ಕಲ್ಯಾಣ ಸಾಗುವುದೇ ಬದುಕಿನ ಸಾರ್ಥಕ್ಯ. ಯಾವ ಬದುಕು ಸಾರ್ಥಕ್ಯವಾಗುತ್ತದೆಯೋ ಅವನಿಗೆ ಅರಿವು ಮೂಡೇ ಮೂಡುತ್ತದೆ. ಅವನ ಶರಣ ಮಾರ್ಗದಲ್ಲಿ ಸಹಜವಾಗಿ ಅವನ ಸಂಪದ ಕಳಿಸಿಕೊಳ್ಳುತ್ತಾನೆ. ಶರಣು ಶರಣಾರ್ಥಿ. Thank you.